ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನಲ್ಲಿ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಅತ್ಯಾಚಾರಕ್ಕೆ ಎನ್ಎ ಪಾರ್ಟಿ ಕಾರಣವಾಯ್ತ. ಪೊಲೀಸರ ಸಮಯ ಪ್ರಜ್ಞೆಯಿಂದ ಮತ್ತೊಂದು ಭಾರಿ ದೊಡ್ಡ ಅನಾಹುತ ಬೆಂಗಳೂರಿನಲ್ಲಿ ತಪ್ಪಿದಂತೆ ಆಯ್ತ. ಎಚ್ಎಸ್ಆರ್ ಲೇಔಟ್ನಲ್ಲಿ ಆದಂತಹ ಅತ್ಯಾಚಾರ ಪ್ರಕರಣದಲ್ಲಿ ಎನ್ಎ ಪಾರ್ಟಿನೇ ಇದಕ್ಕೆ ಕಾರಣವ ಅನ್ನುವಂತಹ ಡೌಟ್. ಹಿಂದೆ ಬೆಂಗಳೂರಿನಲ್ಲಿ ಆದಂತಹ ಅತ್ಯಾಚಾರ ಪ್ರಕರಣದಲ್ಲಿ ಈ ಅತ್ಯಾಚಾರ ಪ್ರಕರಣಕ್ಕೆ ಕಾರಣವಾಯ್ತ ಎನ್ಎ ಪಾರ್ಟಿ. ಖಾಕಿಯ ಸಮಯ ಪ್ರಜ್ಞೆಯಿಂದ ತಪ್ಪಿತ ಮತ್ತೊಂದು ಕೃತ್ಯ. ಮಧ್ಯರಾತ್ರಿಯಲ್ಲಿ ಸಾರ್ವಜನಿಕ ಸ್ಥಳದಲ್ಲೇ ಮಾಡಬೇಕಾ ಪಾರ್ಟಿ ಅಂತ ಕುಡುತ್ತಿಂದು ಮಜಾ ಮಾಡಕ್ಕೆ ಬೇರೆ ಜಾಗ ಇರಲ್ಲ, ಸಾರ್ವಜನಿಕವಾಗಿ ಪಾರ್ಟಿ ಮಾಡ್ತಾರೆ. ಪೊಲೀಸರ ಸಮಯ ಪ್ರಜ್ಞೆಯಿಂದ ಭಾರಿ ದೊಡ್ಡ ಅನಾಹುತ ತಪ್ಪಿದ್ದು ಈ ಅತ್ಯಾಚಾರ ಪ್ರಕರಣ ಏನಿತ್ತು ಎಚ್ಎಸ್ಆರ್ ಲೇಔಟ್ನಲ್ಲಿ ದಾಖಲಾಗಿತ್ತು. ಸೊ ಅದಕ್ಕೀಗ ಎನ್ಎ ಪಾರ್ಟಿನೇ ಕಾರಣನ ಅಂತ ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇದೆ. ಪೊಲೀಸರ ಸಮಯ ಪ್ರಜ್ಞೆಯಿಂದಾಗಿ ಮತ್ತೊಂದು ದೊಡ್ಡ ಅವಾಂತರ ತಪ್ಪಿದಂತೆ ಆಯ್ತು ಅಂತಾನೆ ಹೇಳಬಹುದು. ಸೊ ನಡು ರಸ್ತೆಯಲ್ಲಿ ಸಾರ್ವಜನಿಕವಾಗಿ ಕುಡಿದು ತಿಂದು ರಂಪಾಟ ಮಾಡಿ ಈ ಅನಾಹುತವನ್ನ ಮಾಡ್ಕೊಂಡ್ರ ಹೇಗಾಯ್ತು ಹಾಗಾದ್ರೆ? ಸೊ ಪೊಲೀಸರು ಮಧ್ಯ ಬರದೇ ಇದ್ದಿದ್ರೆ ಏನಾಗ್ತಾ ಇತ್ತು ಗೊತ್ತಿಲ್ಲ. ಇದು ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನಲ್ಲಿ ಆದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ವಿಚಾರ ಅಪ್ಡೇಟ್. ಬೆಂಗಳೂರಿನಲ್ಲಿ ತಡರಾತ್ರಿಯಲ್ಲಿ ರಸ್ತೆ ಪಕ್ಕದಲ್ಲೇ ಪಾರ್ಟಿಯನ್ನ ಮಾಡಿದ್ದು ಇಬ್ಬರು ಯುವಕರು ಓರ್ವ ಯುವತಿ ಗಂಟೆಗಟ್ಟಲೆ ಪಾರ್ಟಿ ಮಾಡಿದ್ದಾರೆ ನಡು ರಸ್ತೆಯಲ್ಲಿ. ಕೈಯಲ್ಲಿ ಬಾಟಲ್ ಸಿಗರೇಟ್ ಹಿಡಿದು ರಾಜಾರೋಷವಾಗಿ ಪಾರ್ಟಿಯನ್ನ ಮಾಡಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ನಡುರಾತ್ರಿಯಲ್ಲಿ ಪಾರ್ಟಿ ಮಾಡಿದ್ರಾ? ನಿಜಕ್ಕೂ ಕುಡಿದ ಮತ್ತಿನಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಹೊಣೆ ಆಗ್ತಿದ್ರು? ಯುವಕರ ವರ್ತನೆಯಿಂದಾಗಿ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿರೋದು ಐವತ್ತಿ. ಸೊ ನಡು ರಸ್ತೆಯಲ್ಲಿ ಪಾರ್ಟಿ ಮಾಡಿ ಈಗ ಲೈಂಗಿಕ ದೌರ್ಜನ್ಯ ಅತ್ಯಾಚಾರದ ಆರೋಪ. ಮತ್ತೆ ಪೊಲೀಸ್ನವ್ರು ಬಂದು ನನಗೆ ಗಾಂಚಲ್ಲಿನ ಅಂತ ಕೇಳ್ತಾರೆ. ಐ ಆಮ್ ಸಿಟಿಂಗ್ ವಿತ್ ಅ ಲೇಡಿ ಆ್ಯಂಡ್ ಐ ಆಮ್ ಸಿಟಿಂಗ್ ವಿತ್ ಮೈ ಬ್ರದರ್ ಆ್ಯಂಡ್ ಮೇಡಮ್ ಐ ಆಮ್.